ಗಿರೀಶ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್. ನಮಸ್ಕಾರ ಸರ್. ಕೇಳಿ ಡಾಕ್ಟರ್ ಇದ್ದಾರೆ, ಏನ್ ಪ್ರಶ್ನೆ ಇದಾರೆ ಕೇಳಿ. ಸರ್ ನನಗೆ ತುಂಬಾ ದಿವಸದಿಂದ ತುಂಬಾ ಅಂದ್ರೆ ಒಂದು ನನಗೆ 46 ಇಯರ್ಸ್ ಈಗ, ನನಗೆ ಒಂದು 20-25 ಇಯರ್ಸ್ ಇಂದ ನನಗೆ ಅರ್ಲಿ ಎಜಾಕ್ಯುಲೇಷನ್ ಆಗುತ್ತೆ. ಯಾವ್ದೇ ಟ್ರೀಟ್ಮೆಂಟ್ ತಗೊಂಡ್ರು ನನಗೆ ಅದು ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇಲ್ಲ. ಏನ್ ಟ್ರೀಟ್ಮೆಂಟ್ ತಗೊಂಡಿದ್ರಿ? ಒಂದು ಇಂಜೆಕ್ಷನ್ ಕೊಟ್ಟಿದ್ರು, ಪ್ಲಸ್ ಒಂದು ಟ್ಯಾಜಲ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಟ್ಯಾಬ್ಲೆಟ್ ಹೆಸರೇನಾದ್ರು ಗೊತ್ತಾ? ಅಪ್ಪೋಲ್ಡ್ ಅಂತ ನೀವೇ ಕೊಟ್ಟಿದ್ರಿ. ಅದು ತಗೊಂಡ್ರು ಇದಾಗಿಲ್ವಾ? ಇಲ್ಲ. ಬೆಸ್ಟ್ ಅಂದ್ರೆ ಸರ್ಕಮ್ಸಿಷನ್ ಮಾಡಿಸ್ಬಿಡಿ, ಮುಂದಿನ ಚರ್ಮ ತೆಗೆಸ್ಬಿಡಿ, ಯಾವಾಗ ಅದರಲ್ಲಿ ಸೆನ್ಸೇಷನ್ ಕಡಿಮೆ. ನನಗೂ ಅದು ಆಲ್ರೆಡಿ ಸರ್ಕಮ್ಸಿಷನ್ ಮಾಡಿ ನನಗೆ 15 ಇಯರ್ಸ್ ಮೇಲೆ ಆಗಿದೆ. ಆ ಸರ್ಕಮ್ಸಿಷನ್ ಆಗೋಗಿದೆ. ಹಾಗಾದ್ರೆ ಇನ್ನ ನೆಕ್ಸ್ಟ್ ಇದು ಅಂತಂದ್ರೆ ಅಲ್ಲಿ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವ್ ಇರ್ತದೆ ಪೀನಿಸ್ ರೂಟ್ ನಲ್ಲಿ. ಆ ಪ್ಯಾರಾಸಿಂಪಥೆಟಿಕ್ ನರ್ವ್ನ ಬ್ಲಾಕ್ ಮಾಡಿಬಿಟ್ರೆ, ಅಂದ್ರೆ ಸಣ್ಣ ಆಪರೇಷನ್ ಮಾಡಿಬಿಟ್ಟು ಅದನ್ನ ಕಟ್ ಮಾಡಿಬಿಟ್ರೆ, ಅವಾಗ ಈ ಹೈಪರ್ ಸೆನ್ಸಿಟಿವಿಟಿ ಹೊರಟೋಗುತ್ತೆ. ಈ ಪ್ರಿಮೆಚೂರ್ ಇಜಾಕ್ಯುಲೇಷನ್ಗೆ ಮೇನ್ ಕಾರಣ ಅಂದ್ರೆ ಈ ಸೆನ್ಸಿಟಿವಿಟಿ ಇದೆಯಲ್ಲ, ಈ ಲಿಂಗಮಣಿ, ಗ್ಲಾನ್ಸ್ ಪೀನಿಸ್ ಅಂತ, ಪೀನಿಸ್ನ ಹೆಡ್ ತಲೆ, ಅದು ತುಂಬಾ ಸೆನ್ಸೇಷನ್ ಇರುತ್ತೆ. ಟಚ್ ಮಾಡಿದ ತಕ್ಷಣ ಔಟ್ ಆಗ್ಬಿಡುತ್ತೆ, ಇನ್ನು ಸಂಘರ್ಷ ಮಾಡೋದಕ್ಕಿಂತ ಮಾಡ್ತಾ ಇದ್ದಂಗೆನೆ ಔಟ್ ಆಗುತ್ತೆ. ಅದನ್ನು ಡಿಸೆನ್ಸಿಟೈಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಡೆಪಾಕ್ಸಿಟಿನ್ ಮಾತ್ರೆ ಕೊಡೋದು ಅಪ್ಹೋಲ್ಡ್ ಹೇಳಿದ್ರಲ್ಲ, ಅಥವಾ ಲಾಕ್ಸ್ ಸ್ಪ್ರೇ, ಲಿಗ್ನೋಕೈನ್ ಸ್ಪ್ರೇ, ಹೌದು, ಅರವಳಿಕೆ ಉಂಟು ಮಾಡತಕ್ಕಂಥ ಜೆಲ್ಲು ಸ್ಪ್ರೇಗಳನ್ನು ಯೂಸ್ ಮಾಡೋದು, ಬೇಕಾದಷ್ಟೇ ಆನ್ ಹಾರ್ಡ್ ಆನ್ ಅಂತ ಬೇಕಾದಷ್ಟು ಮಾರ್ಕೆಟ್ನಲ್ಲೂ ಸ್ಪ್ರೇಗಳು ಬರ್ತವೆ, ಅವೆಲ್ಲ ಅರವಳಿಕೆ ಮಾಡೋದೇನೆ. ಅದನ್ನು ಬಿಟ್ಟರೆ ಈ ಪಿಂಚಿಂಗ್ ಟೆಕ್ನಿಕ್ ಅಂತ, ಇನ್ನೇನು ಸಂಭೋಗ ಕ್ರಿಯೆ ಇನ್ನು ಆಗ್ತಾ ಇದೆ ಔಟ್ ಆಗುತ್ತೆ ಅನ್ನೋ ಸಮಯದಲ್ಲಿ ಈ ಬೀಜದ ಚರ್ಮನ ತರ್ಡನ್ನು ಹಿಡಿದು ಪಿಂಚ್ ಮಾಡ್ಬಿಡೋದು. ಅವಾಗ ಏನಾಗುತ್ತೆ, ಅಟೆನ್ಷನ್ ಡೈವರ್ಟ್ ಆಗಿಬಿಟ್ಟು ಅಲ್ಲಿ ಔಟ್ ಆಗೋದಿಲ್ಲ. ಅಂದ್ರೆ ಇದು ಒಂಥರ ಡಿಸ್ಟ್ರಾಕ್ಟಿಂಗ್ ದಿ ಅಟೆನ್ಷನ್, ಅದು ಪಿಂಚಿಂಗ್ ಟೆಕ್ನಿಕ್. ಅದು ಬಿಟ್ಟರೆ ಈ ನರನ ನಾವು ಕಟ್ ಮಾಡೋದು, ಈ ಸರ್ಕಮ್ಸಿಷನ್ ಆಗಿದೆ ಅಂತ ಅಂತಾರೆ. ಅದು ಬಿಟ್ಟರೆ ಸನ್ ಥೆರಪಿ, ಈ ಲಿಂಗಮಣಿನ ದಿನಕ್ಕೆ 5-15 ನಿಮಿಷ ಬಿಸಿಲಿಗೆ ಒಡ್ಡೋದು. ಆವಾಗ ಏನಾಗುತ್ತೆ, ಅಲ್ಲಿ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಒಂದು ತಿಳ್ಕೊಳ್ಬೇಕಾದ ವಿಚಾರ ಅಂತಂದರೆ, ಈ ಚರ್ಮನ ಡಿಸೆನ್ಸಿಟೈಸ್ ಮಾಡಲಿಕ್ಕೆ ಸುಮಾರು 8-10 ಟೆಕ್ನಿಕ್ ಇದೆ. ಒಬ್ಬೊಬ್ರಿಗೆ ಒಂದೊಂದು ಟೆಕ್ನಿಕ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಇವರಿಗೆ ಯಾವುದು ಕೆಲಸ ಮಾಡುತ್ತೆ ನೋಡಿ ಕಷ್ಟ, ಆದರೆ ಇವರು ಸನ್ ಥೆರಪಿ ಕೆಲಸ ಮಾಡ್ಬೋದು. ಅದು ಆಗದೆ ಇದ್ರೆ ಡಿ ನರ್ವಿಂಗ್ ದಿ ಗ್ಲಾನ್ಸ್, ಅದನ್ನ ಸಣ್ಣ ಶಸ್ತ್ರಚಿಕಿತ್ಸೆ.